ಅವರು ನೀವು ಬರಬೇಕು ಅಂತ ಹೇಳ್ತಾ ಇದ್ದಾರೆ. ನಜೀರ್ ಅವರು ಕೂಡ ಹಿಂದೆ ಮಂತ್ರಿ ಆಗಿದ್ದವರು, MLC ಆಗಿದ್ದಾರೆ ಈಗ, ಅವರು ಕೂಡ ಹೇಳ್ತಾರೆ. ಸುದರ್ಶ್ ಹೇಳ್ತಾರೆ. ಬೈರೇಗೌಡ, ಕೃಷ್ಣ ಬೈರೇಗೌಡ ಇದ್ದಾರಲ್ಲ, ಅಲ್ಲ ಬೈರೇಗೌಡರ ತಂದೆ, ಬಹಳ ನನಗೆ ಆಪ್ತ ಸ್ನೇಹಿತರು ಅವರು, ಆಪ್ತ ಸ್ನೇಹಿತರು. ಅವ್ರ ಮಗ ಕೂಡ ಹೇಳ್ತಾ ಇದ್ದಾರೆ, ಅವರು ಈ ಕ್ಷೇತ್ರ ವೇಮಗಲ್ ಕ್ಷೇತ್ರದ ಶಾಸಕರಾಗದೇ ಇರ್ಬೋದು. ಅಲ್ಲ ಈಗ ಆದ್ರೆ ಇಲ್ಲಿ ವೇಮಗಲ್ ಕ್ಷೇತ್ರದಿಂದ ಎರಡು ಬಾರಿ ಶಾಸಕರು, ಅವರು ಹೇಳ್ತಾ ಇದ್ದಾರೆ ನೀವು ಇಲ್ಲಿ ಬಂದೇ ನಿಂತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನಾರಾಯಣ ಸ್ವಾಮಿ ಹೇಳ್ತಾ ಇದ್ದಾರೆ, ಮಂಜೇಗೌಡ ಹೇಳ್ತಾ ಇದ್ದಾರೆ, ಕೊತ್ನೂರ್ ಮಂಜುನಾಥ್ ಹೇಳ್ತಾ ಇದ್ದಾರೆ, ಸುಧಾಕರ ಹೇಳ್ತಾ ಇದ್ದಾರೆ, ಮುನ್ಸ್ವಾಮಿ ಹೇಳ್ತಾ ಇದ್ದಾರೆ, ಮುನಿಯಪ್ಪ ಹೇಳ್ತಾ ಇದ್ದಾರೆ, ಎಲ್ಲರೂ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ನೀವೆಲ್ಲ ಒಕ್ಕೂರಲ್ಲಿಂದ ಹೇಳ್ತಾ ಇದ್ದೀರಿ, ನಿಮ್ಮ ಪ್ರೀತಿ ಅಭಿಮಾನವನ್ನ ನಾನು ತಿರಸ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೋಲಾರದಿಂದ ಇಷ್ಟೆಲ್ಲ ಹೇಳದ ಮೇಲೆ ಅನಿಲ್ ಕುಮಾರ್ ಹೆಸರು ಹೇಳಿದ್ದಾರೆ. ಇಷ್ಟೆಲ್ಲ ಹೇಳಿದ ಮೇಲೆ ನಾನು ಮುಂದಿನ ಚುನಾವಣೆಯಲ್ಲಿ ಕೋಲಾರದಿಂದ ಅಭ್ಯರ್ಥಿ ಆಗಲಿಕ್ಕೆ ತೀರ್ಮಾನ ಈಗಾಗಲೇ ಕೆ ಎಚ್ ಮುನಿಯಪ್ಪನವರು ಮಾತಾಡಿದ್ರಲ್ಲ, ಅವರು ವರ್ಕಿಂಗ್ ಕಮಿಟಿ ಮೆಂಬರ್, ಅವರು ಕೂಡ ವೇದಿಕೆ ಮೇಲಿದ್ದಾರೆ. ನಾನು ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ, ಆದರೆ ಸಬ್ಜೆಕ್ಟ್ ಟು ಅಪ್ರೂವಲ್ ಬೈ ದಿ ಹೈಕಮಾಂಡ್. ಯಾಕಂದ್ರೆ ನಾನೇ ಡಿಕ್ಲೇರ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸುಮ್ನೆ ಏನೇನ ಮಾತಾಡಕ್ ಹೋಗ್ಬಾರ್ದು, ರಾಂಗ್ ಮೆಸೇಜ್ ಹೋಗ್ಬಾರ್ದು. ಪಾರ್ಟಿ ಡಿಸಿಪ್ಲಿನ್ ಇರ್ಬೇಕು. ನಾನು ಇಲ್ಲಿ ನಿಂತ್ಕೊಳ್ಳ ತೀರ್ಮಾನ ಮಾಡಿದ್ದೇನೆ, ಆದ್ರೆ ಪ್ರೊಸೀಜರ್ ಕೂಡ ಫಾಲೋ ಮಾಡಬೇಕಾಗತ್ತೆ. ನಮ್ಮ ಪಕ್ಷದ ಹೈಕಮಾಂಡ್ ಅವರು ಅವರ ಒಪ್ಪಿಗೆನು ಕೂಡ ಹೇಳ್ಬೇಕಾಗ್ತದೆ. ಇದನ್ನ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಿದ್ದರಾಮಯ್ಯನವರಿಗೆ ವಿಶೇಷ ಪ್ರಿವಿಲೇಜು ಇಮ್ಯುನಿಟಿ ಇಲ್ಲ, ಎಲ್ರಿಗೂ ಇರೋ ರೀತಿಯಲ್ಲೇ ನನಗೂ ಕೂಡ ಪ್ರಿವಿಲೇಜು ಇಮ್ಯುನಿಟಿ ಈ ಸರ್ಕಾರದಲ್ಲಿದೆ. ಆದ್ರಿಂದ ನಾವೆಲ್ಲರೂ ಕೂಡ ಹೈಕಮಾಂಡ್ ಏನ್ ಹೇಳ್ತದೆ ಅದರಂತೆ ನಡಕಬೇಕಾಗ್ತದೆ.